ಹಾಯ್, ನನ್ನ ಸಂದೀಪ್ ಫ್ರಮ್ ಟೆಕ್ ಇನ್ಕ್ರೆಡ್. ನಾವು ಪ್ರತಿದಿನ ಇಂಟರ್ನೆಟ್ನ ಯೂಸ್ ಮಾಡ್ತೀವಿ. ಈ ಒಂದು ಇಂಟರ್ನೆಟ್ ಜಗತ್ತಿನಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲೇನೋ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ನಾವು ಮಾಡಬಾರ್ದಂಥ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿಸ್ಕೊಳ್ತೀನಿ, ಅಂದರೆ ಯಾವೆಲ್ಲ ತಪ್ಪುಗಳನ್ನು ನಾವು ಆನ್ಲೈನಲ್ಲಿ ಮಾಡಬಾರ್ದು ಅಂತ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ಕ್ರೆಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಆನ್ಲೈನಲ್ಲಿ ನಾನು ಮಾಡಿದಂಥ ತಪ್ಪನ್ನು ನಿಮಗೆ ಎಕ್ಸಾಂಪಲ್ ಆಗಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. 2008 ಆಗ ನಾನು PUC ಓದ್ತಾ ಇದ್ದೆ. ಆ ಟೈಮಲ್ಲಿ 3G ಇರಲಿಲ್ಲ, 4G ಇರಲಿಲ್ಲ, 2G ಇತ್ತು. ಆಯಿತಾ, GPRS ಯೂಸ್ ಮಾಡ್ಬೋದಿತ್ತು, ಮೊಬೈಲ್ನಲ್ಲಿ ಯೂಸ್ ಮಾಡ್ಬೋದಿತ್ತು. ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಒಂದು ಇಂಟರ್ನೆಟ್ ಯೂಸ್ ಮಾಡಬೇಕು ಅಂತಂದರೆ ಯಾರಾದರೂ ಫ್ರೆಂಡ್ ಮೊಬೈಲ್ನ ಯೂಸ್ ಮಾಡಬೇಕು ಅಥವಾ ಇಂಟರ್ನೆಟ್ ಕೆಫೆಗೆ ಹೋಗ್ಬೇಕು. ನಾನು ಫ್ರೆಂಡ್ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹತ್ರ ಮೊಬೈಲ್ ಇತ್ತು. ಮೊಬೈಲ್ ಇಸ್ಕೊಂಬಿಟ್ಟು ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತಾ ಇದ್ದೆ. ಆ ಸೋಷಿಯಲ್ ಮೀಡಿಯಾ ಅಂತಂದರೆ ಆ ಟೈಮಲ್ಲಿ ಫೇಸ್ಬುಕ್ ಇತ್ತು, ಆದರೆ ಅಷ್ಟೊಂದು ಜನ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾರಿಲ್ಲ. ಆರ್ಕೂಟ್ ಅಂತ ಇತ್ತು, ಆಯಿತಾ, ಗೂಗಲ್ ಅವ್ರದ್ದು ಆರ್ಕೂಟ್ ಅಂತ ಇತ್ತು. ತುಂಬ ಜನ ಯೂಸ್ ಮಾಡೋರು ಸ್ಕ್ರ್ಯಾಪ್ ಮಾಡೋದು ಫ್ರೆಂಡ್ಸ್ಗಳಿಗೆ. ಸ್ಕ್ರ್ಯಾಪ್ ಅಂತಂದರೆ ಮೆಸೇಜ್ ಮಾಡೋ ಥರ, ಆಯಿತಾ, ಸ್ಕ್ರ್ಯಾಪ್ ಮಾಡೋದೆಲ್ಲ ಮಾಡ್ತಾಯಿದ್ವು. ಸೊ ಒಂದಿನ ಏನು ಮಾಡಿದೆ, ನನ್ನ ಫ್ರೆಂಡ್ ಮೊಬೈಲ್ ಇಸ್ಕೊಂಡೆ, ಮೊಬೈಲ್ ಇಸ್ಕೊಂಬಿಟ್ಟು ಲಾಗಿನ್ ಆಗಿದ್ದೀನಿ ಆರ್ಕೂಟಿಗೆ. ನಾನು ಲಾಗೌಟ್ ಮಾಡೋದನ್ನು ಮರೆತು ಬಿಟ್ಟಿದ್ದೀನಿ. ಅವನಿಗೆ ಹಂಗೆ ಮೊಬೈಲ್ ಕೊಟ್ಬಿಟ್ಟು ಮನೆಗೆ ಹೋದೆ ನಾನು. ಆ ಡಬ್ಬ ನನ್ನ ಮಗ ಏನು ಮಾಡಬೇಕು, ಅವನನ್ನು ಲಾಗಿನ್ ಆಗಿತ್ತಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ನಂದೊಬ್ಬಳು ಹುಡುಗಿ ಫ್ರೆಂಡ್ ಇದ್ದು, ಅವಳಿಗೆ ಐ ಲವ್ ಯು ಅಂತ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದಾನೆ, ಐ ಲವ್ ಯು ಅಂತ ಮೆಸೇಜ್ ಮಾಡಿಬಿಟ್ಟಿದ್ದಾನೆ. ಅದು ಪಬ್ಲಿಕ್ಕಾಗಿ ಈ ಆರ್ಕೂಟಲ್ಲಿ ಹಂಗೆ ಅಂತಂದರೆ ಯಾರಿಗಾದರೂ ಮೆಸೇಜ್ ಮಾಡಿದ್ರಿ ಅಂತಂದರೆ ಪಬ್ಲಿಕ್ಕಾಗಿ ಎಲ್ರಿಗೂ ತೋರಿಸುತ್ತದು. ಆ ರೀತಿ ಇತ್ತು ಆ ಒಂದು ಆರ್ಕೂಟು. ಸೊ ಈಗಿಲ್ಲ, ಅದು ಆರ್ಕೂಟ್ ಅನ್ನೋದು ಈಗ ಕ್ಲೋಸ್ ಮಾಡಿಬಿಟ್ಟಿದ್ರೆ ಗೂಗಲ್ ಅವರು. ಸೊ ಹಂಗೆ ಮೆಸೇಜ್ ಮಾಡಿಬಿಟ್ಟಿದ್ದಾನೆ ಆ ಹುಡುಗಿ, ಡಿಲೀಟ್ ಮಾಡಿಬಿಟ್ಟು ಅದನ್ನು ಬಾಯಿಗೆ ಬಂದಂಗೆ ಬೈದ್ಬಿಟ್ಟೈತೆ ನನಗೆ ಫುಲ್ಲು ಚಾಟಲ್ಲಿ. ಏನು ನಾನು ಆಮೇಲೆ ಅದನ್ನು ಡಿಲೀಟ್, ನಾನಾದರೂ ಡಿಲೀಟ್ ಮಾಡ್ಬೋದು, ಅಲ್ಲ ಏನಾದರೂ ಒಂದು ಮೆಸೇಜನ್ನು ನಾವು ಯಾರಿಗೆ ಮಾಡಿರ್ತೀವಿ ಅವ್ರು ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ನಾನು ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಇಬ್ಬರಿಗೂ ಕಾಣಿಸಲ್ಲ ಅದು. ಸೊ ಆ ಥರ ಇತ್ತು ಅದು ಆರ್ಕೂಟಲ್ಲಿ. ಸೊ ಡಿಲೀಟ್ ಮಾಡಿಬಿಟ್ಟಿದ್ದಾಳೆ, ಏನಕ್ಕೆ ಬೈತಾ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಿದೆ ನನಗೆ. ನಾನು ಮೆಸೇಜ್ ಮಾಡಿಲ್ಲ ಅದನ್ನು, ನಾನು ಫ್ರೆಂಡ್ ಮಾಡಿದ್ದೀನಿ. ಆ ಮಾಡಿರೋ ಮೆಸೇಜ್ ನಾವು ಡಿಲೀಟ್ ಮಾಡಿಬಿಟ್ಟಿದ್ದಾಳೆ, ಆಮೇಲೆ ಕೆಳಗಡೆ ಫುಲ್ಲು ಬೈಕ್ ಶುರು ಮಾಡಿದ್ದಾಳೆ. ಏನಕ್ಕೆ ಬೈತಾವಳಿಗೆ ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯ್ತು ನನಗೆ ಎಷ್ಟೋ ದಿನ ಆದಮೇಲೆ ಅವಳನ್ನೇ ಕೇಳಿದೆ ಏನಕ್ಕೆ ಓದ್ ಬೈತಾ ಇದ್ದೆ ಅಂತ. ಆಗ ಗೊತ್ತಾಯ್ತು ನನಗೆ ಈ ರೀತಿ ಮಾಡಿರೋದು ಅವನು. ಸೊ ಹಾಗೆ, ಸೊ ನಿಮ್ಮ ಫ್ರೆಂಡ್ ಮೊಬೈಲ್, ನಿಮ್ಮ ಫ್ರೆಂಡ್ ಮೊಬೈಲ್ ಅಥವಾ ನಿಮ್ಮ ಫ್ರೆಂಡ್ ಕಂಪ್ಯೂಟರ್ನಲ್ಲೋ ನೀವೇ ಲಾಗಿನ್ ಆಗಿದ್ದೀರಾ ಅಂತಂದರೆ ಲಾಗೌಟ್ ಮಾಡೋದನ್ನು ಮರಿಬೇಡಿ. ಒಳ್ಳೆ ಫ್ರೆಂಡ್ ಆದರೆ ಪರವಾಗಿ ಲಾಗೌಟ್ ಮಾಡ್ತಾರೆ. ಹಿಂಗೆ ಕಂತ್ರಿ ಫ್ರೆಂಡ್ಗಳಿದ್ದಾರೆ ಅಂತಂದರೆ ಸ್ವಲ್ಪ ಹುಷಾರಾಗಿರಿ ಆಯಿತಾ. ಜೊತೆಗೆ ನೀವು ಆನ್ಲೈನ್ ಕೆಫೆಗೆ ಹೋಗಿರ್ತೀರಿ ಎಷ್ಟೋ ಸಲ, ಅಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿರ್ತೀರಿ ಅಥವಾ ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಓಪನ್ ಮಾಡಿರ್ತೀರ, ಲಾಗೌಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಾನು ಎಷ್ಟೋ ಸಲ ಕೆಫೆಗೆ ಹೋಗಿದ್ದೀನಿ, ಇಂಟರ್ನೆಟ್ ಕೆಫೆಗೆ ಹೋಗಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಅಕೌಂಟ್ ಓಪನ್ ಮಾಡಿದ್ರೆ ಯಾರ್ದೋ ಬೇರೆಯವ್ರು ಲಾಗಿನ್ ಆಗಿರುತ್ತೆ ಎಷ್ಟೋ ಸಲ, ಮರೆತು ಬಿಟ್ಟಿರ್ತಾರೆ ಅವರು ಎಷ್ಟೋ ಸಲ. ಓಕೆ, ಯಾರೋ ಒಳ್ಳೆ ಮನುಷ್ಯ ಆದರೆ ಅದನ್ನು ಲಾಗೌಟ್ ಮಾಡಿದರೆ ಫೇಸ್ಬುಕ್ ಓಪನ್ ಮಾಡೋಗಿರ್ತಾರೆ, ಅದನ್ನು ಲಾಗೌಟ್ ಮಾಡಿದ್ರೆ ಪರವಾಗಿಲ್ಲ. ಏನಾದರೂ ಕಂತ್ರಿ ಕೆಲಸ ಮಾಡಿಬಿಟ್ರೆ, ಏನಾದರೂ ಬೇರೆ ಬೇರೆ ಕೆಡ್ದಾಗ ಏನಾದರೂ ಒಂದು ಶೇರ್ ಮಾಡಿಬಿಟ್ರೆ ಏನು ಮಾಡ್ತೀರ ಆ ಟೈಮಲ್ಲಿ. ಸೊ ಅದರಿಂದ ನೀವು ಕೆಫೆಗೆ ಹೋದ್ರಿ ಅಂತಂದರೆ ಅಥವಾ ನಿಮ್ಮ ಫ್ರೆಂಡ್ ಮನೆಗೆ ಹೋದ್ರಿ ಅಂತ ಲಾಗೌಟ್ ಮಾಡೋದನ್ನು ಮರಿಬೇಡಿ. ಇದು ನನಗೆ ತುಂಬ ಒಳ್ಳೆ ಪಾಠವನ್ನು ಕಲಿತ್ಬಿಟ್ಟಿದ್ದೀನಿ ನಾನು ಅವಾಗಿಂದ. ಸೊ ಇದು ನಾವು ಮಾಡಬಾರ್ದಂಥ ಮೊದಲನೇ ತಪ್ಪು. ಈ ರೀತಿ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಇಂಟರ್ನೆಟ್ ಕೆಫೆಗೆ ಹೋಗಿ ಆಯಿತಾ, ತೊಂದರೆ ಇಲ್ಲ, ಬಟ್ ಇನ್ಕಾಗ್ನೇಟೊ ಮೋಡಲ್ಲಿ ಓಪನ್ ಮಾಡಿ ನಿಮ್ಮ ಡಾಟಾ ಏನೇನು ಏನೇನು ಹಿಸ್ಟ್ರಿ ಅದೆಲ್ಲ ಸ್ಟೋರ್ ಆಗೋಲ್ಲ. ಸೊ ಅದೊಂದು ತಲ್ಲಿಡ್ಕೊಳ್ಳಿ. ಆದಷ್ಟು ಕಡಿಮೆ ಮಾಡಿ, ಇಂಟರ್ನೆಟ್ ಕೆಫೆ ಹೋಗ್ಬಿಟ್ಟು ಇಂಟರ್ನೆಟ್ ಬ್ರೌಸ್ ಮಾಡೋದನ್ನು ಆದಷ್ಟು ಕಡಿಮೆ. ತುಂಬ ಅವಶ್ಯಕತೆ ಇದೆ ಅಂತ ಅಂದರೆ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಬೋದು. ಆದಷ್ಟು ಯಾವುದಾದ್ರೂ ಬೇರೆ ಜಿಮೇಲ್ ಐ ಡಿನ, ನಿಮ್ಮ ಬೇರೆ ಅಕೌಂಟನ್ನು ಏನಾದರೂ ಲಾಗಿನ್ ಆಗಬೇಕು ಅಂದರೆ ಬೇರೆ ಅಕೌಂಟನ್ನು ಇಟ್ಕೊಳ್ಳಿ. ನಿಮ್ಮ ಪ್ರೈಮರಿ ಅಕೌಂಟನ್ನು ಅಕೌಂಟಿಂದ ಅದರಲ್ಲಿ ಲಾಗಿನ್ ಆಗೋದಕ್ಕೆ ಹೋಗ್ಬಿಡಿ. ಯಾರಿಗೆ ಗೊತ್ತೋ ಅದರಲ್ಲಿ ಕೀ ಲಾಗರ್ಸ್ಗಳು ಇನ್ಸ್ಟಾಲ್ ಆಗಿರ್ಬೋದು ಅವರ ಕಂಪ್ಯೂಟರ್ನಲ್ಲಿ. ಸೊ ಈ ಒಂದು ವಿಷಯ ತಲೆಹಿಡ್ಕೊಳ್ಳಿ. ಇದರ ನಂತರ ಈ ಎರಡನೇ ವಿಷಯ, ನೀವು ಏನನ್ನು ಮಾಡಬಾರ್ದು ಅಂತಂದರೆ ಪಬ್ಲಿಕ್ ವೈಫೈನ್ಗೆ ಲಾಗಿನ್ ಆಗುವಂಥದ್ದು. ನೀವು ಎಷ್ಟೋ ಕಡೆ ಫ್ರೀಯಾಗಿ ಪಬ್ಲಿಕ್ ವೈಫೈಗಳಿರುತ್ತೆ ರೈಲ್ವೆ ಸ್ಟೇಷನ್, ಕೆಲವೊಂದು ಕಡೆ ಸೇಫ್ ಇರುತ್ತೆ ಆಯಿತಾ, ಕೆಲವೊಂದು ಕಡೆ ಗೊತ್ತಿಲ್ಲ ಅದು ಎಂಥ ನೆಟ್ವರ್ಕ್ ಅನ್ನೋದೇ ಗೊತ್ತಿಲ್ಲ, ಓಪನ್ ನೆಟ್ವರ್ಕ್ ಇರುತ್ತೆ. ನೀವು ಲಾಗಿನ್ ಆದ್ರಿ ಅಂತಂದರೆ ಫ್ರೀಯಾಗಿ ಇಂಟರ್ನೆಟ್ ಸಿಗುತ್ತೆ ಅಂತ. ಅದು ಬೇರೆ ಇನ್ಯಾವುದಕ್ಕೂ ಯೂಸ್ ಮಾಡ್ಕೊಬೋದು, ಹ್ಯಾಕರ್ಸ್ಗಳು ಅಥವಾ ಬೇರೆ ಇನ್ನೊಂದಕ್ಕೂ ಆ ಒಂದು ನೆಟ್ವರ್ಕ್ ಯೂಸ್ ಆಗ್ತಿರ್ಬೋದು. ಸೊ ಸೇಫ್ ಇರಲ್ಲ, ಆದಷ್ಟು ಕಡಿಮೆ ಮಾಡಿ ಪಬ್ಲಿಕ್ ನೆಟ್ವರ್ಕಿಗೆ, ನೀವು ಪಬ್ಲಿಕ್ ವೈಫೈ ನೆಟ್ವರ್ಕಿಗೆ ಲಾಗಿನ್ ಆಗುವಂಥದ್ದು. ಅಥವಾ VPN, ಎಷ್ಟೋ ಸಲ ಅಂತಾರೆ ಆಯಿತಾ ನೀವು ಪಬ್ಲಿಕ್ ವೈಫೈ ಯೂಸ್ ಮಾಡಬೇಕು ಅಂತಂದರೆ VPN ಯೂಸ್ ಮಾಡಿ ಅಂತ. ಅದೇನಂತ ಅಂದರೆ VPN ಏನಕ್ಕೆ ಯೂಸ್ ಮಾಡಿ ಅಂತಾರೆ ಅಂತಂದರೆ, ನೀವೇನು ಬ್ರೌಸ್ ಮಾಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು, ಅಂದರೆ ಏನು ಪಬ್ಲಿಕ್ ವೈಫೈ ಇರುತ್ತಲ್ಲೋ ಅವ್ರಿಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ನೀವು VPN ಯೂಸ್ ಮಾಡಿ ಅಂತ ಅಂತಾರೆ. ಅದು ಯೂಸ್ ಆಗುತ್ತೆ, ಬಟ್ ಯಾರಿಗೆ ಗೊತ್ತೋ ನೆಟ್ವರ್ಕೇ ಸೇಫ್ ಇಲ್ಲ ಅಂತ ಅಂದರೆ ಅದರ ಇಂಟರ್ನೆಟ್ ಅಲ್ಲದೆ ಬೇರೆ ಇನ್ನೇನ್ದೇನಕ್ಕೂ ಅದು ಯೂಸ್ ಆಗ್ತಾಯಿದ್ರೆ. ಸೊ ಅದರಿಂದ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಮಾಡಬಾರ್ದಂಥ ಮೂರನೇ ತಪ್ಪು, ಪಾಸ್ವರ್ಡ್ಗಳನ್ನು ಈಸಿಯಾಗಿ ಇಟ್ಬಿಡೋದು. ಐ ಲವ್ ಯು ಅಂತ ಪಾಸ್ವರ್ಡ್ ಇಡೋದು, 1, 2, 3, 4, 5, 6, 7, 8 ಅಂತ ಪಾಸ್ವರ್ಡ್ ಇರೋದು, ಐ ಲವ್ ಯು ಜಾನು ಅಂತ ಇಡೋದು, ನಿಮ್ಮ ಎಕ್ಸ್ ಗರ್ಲ್ಫ್ರೆಂಡ್ 1 ಅಂತ ಇಡೋದು, ಎಕ್ಸ್ ಗರ್ಲ್ಫ್ರೆಂಡ್ 2 ಅಂತ ಇಡೋದು. ಸೊ ಈ ರೀತಿ ಈಸಿ ಪಾಸ್ವರ್ಡ್ಗಳನ್ನೆಲ್ಲ ಇಡೋದಕ್ಕೆ ಹೋಗ್ಬಿಡಿ ಆಯಿತಾ. ಎಷ್ಟೋ ಜನ ಹಂಗೇನೆ ತುಂಬ ಈಸಿಯಾಗಿ ಗೆಸ್ ಮಾಡಬಹುದಾದಂಥ ಪಾಸ್ವರ್ಡ್ಗಳನ್ನ ಇಟ್ಬಿಡ್ತೀರ. ಜೊತೆಗೆ ಇನ್ನೊಂದು ವಿಷಯ, ನಿಮಗೆಲ್ಲರೂ ಗೊತ್ತಿರ್ಬೋದು,
ಪಾಸ್ವರ್ಡನ್ನು ಗೆಸ್ ಮಾಡೋದಕ್ಕೇ ಕೆಲವೊಂದು ಸಾಫ್ಟ್ವೇರ್ಗಳಿರ್ತವೆ. ಹೆಂಗೆ ಅಂತಂದರೆ, ನಿಮ್ಮ ಹೆಸರನ್ನು, ನಿಮ್ಮ ಡೇಟ್ ಆಫ್ ಬರ್ತನ್ನು ಈ ರೀತಿ ಜಸ್ಟ್ ಅದನ್ನೆಲ್ಲ ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಆ ಒಂದು ಸಾಫ್ಟ್ವೇರು ನಿಮ್ಮ ಪಾಸ್ವರ್ಡನ್ನು ಗೆಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೆಂಗೆ ಮಾಡಿಬಿಡ್ತೀವಿ ಅಂದರೆ, ಎಷ್ಟೋ ಸಲ ನಾವು ನಮ್ಮ ಹೆಸರು 1993 ಅಂತ ಅಥವಾ 1992 ಅಂತ ಪಾಸ್ವರ್ಡ್ ಇಟ್ಬಿಡ್ತೀವಿ ನಮ್ಮ ಡೇಟ್ ಆಫ್ ಬರ್ತನ್ನು, ಅಥವಾ ಎಷ್ಟೋ ಸಲ ಮೊಬೈಲ್ ನಂಬರ್ನೇ ಪಾಸ್ವರ್ಡಾಗಿ ಇಟ್ಬಿಟ್ಟಿರ್ತೀವಿ. ನಂಗೆ ಗೊತ್ತು ನಿಮ್ಮಲ್ಲಿ ತುಂಬ ಜನ ಏನು ವೀಡಿಯೋ ನೋಡ್ತಿರ್ತೀರ, ಹಿಂಗೆ ಪಾಸ್ವರ್ಡ್ ಇರ್ತೀರ. ಸೊ ಈಗಲೇ ಚೇಂಜ್ ಮಾಡ್ಕೊಳ್ಳಿ, ಸೇಫಾಗಿ ಒಂದು ಒಳ್ಳೆ ಪಾಸ್ವರ್ಡ್ ಇಡಿ. ಒಂದು ಕ್ಯಾಪಿಟಲ್ ಲೆಟರ್ ಇರಲಿ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ, ಅಂದರೆ ಎಟ್ಟು ಅಥವಾ ಅಂಡರ್ಸ್ಕೋರ್ ಈ ರೀತಿ ಏನಾದರೂ ಇರಲಿ, ಒಂದು ನಂಬರ್ ಇರಲಿಟ್ಟು. ಸೊ ಈ ರೀತಿ ಒಂದು ತುಂಬ ಕಷ್ಟದ ಒಂದು ಪಾಸ್ವರ್ಡನ್ನು ಹಿಡಿದು ಟ್ರೈ ಮಾಡಿ ಆಯಿತಾ. ಈ ರೀತಿ ಐ ಲವ್ ಯು 1 2 3 4 5 8 ಮತ್ತು 9 8 7 ಉಲ್ಟಾ ಇದನ್ನೆಲ್ಲ ಹಿಡಿದಕ್ಕೆ ಹೋಗಬೇಡಿ ಆಯಿತಾ. ಸೊ ಹುಷಾರಾಗಿರಿ ಒಂದು ವಿಷಯದಲ್ಲಿ. ಅದಾದ ನಂತರ ಡಿಫ್ರೆಂಟ್ ವೆಬ್ಸೈಟ್ಗಳಿಗೆ, ಅಂದರೆ ಫೇಸ್ಬುಕ್ಕಿಗೆ, ಗೂಗಲ್ಗೆ, ಆಮೇಲೆ ಇನ್ನೊಂದು ಯಾವುದೋ ಇನ್ಸ್ಟಾಗ್ರಾಮಿಗೆ, ಎಲ್ಲದಕ್ಕೂ ಒಂದೇ ಪಾಸ್ವರ್ಡ್ ಇಡೋದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸೇಮ್ ಪಾಸ್ವರ್ಡನ್ನು ಎಲ್ಲ ವೆಬ್ಸೈಟ್ಗಳಿಗೂ ಸೇಮ್ ಪಾಸ್ವರ್ಡನ್ನು ಇಡೋದಕ್ಕೆ ಹೋಗ್ಬಿಡಿ. ನೆಟ್ಫ್ಲಿಕ್ಸ್ಗೆ ಅದೇ ಪಾಸ್ವರ್ಡು, ಹಾಟ್ಸ್ಟಾರ್ಗೆ ಅದೇ ಪಾಸ್ವರ್ಡು, ಫೇಸ್ಬುಕ್ಗೆ ಅದೇ ಪಾಸ್ವರ್ಡು, ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಒಂದೊಂದಕ್ಕೆ ಒಂದೊಂದು ಪಾಸ್ವರ್ಡ್ಗಳನ್ನು ಇಡಿ. ನಿಮಗೆ ನೆನಪಿಲ್ಲ ಅಂತ ಅಂದರೆ, ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಕ್ರೋಮಲ್ಲೆಲ್ಲ ಆಟೋ ಸೇವ್ ಪಾಸ್ವರ್ಡ್ ಇರುತ್ತೆ. ಸೊ ಅದು ಒಂದು ಲೆವೆಲಿಗೆ ಸೇಫೇ ಆಯಿತಾ. ಗೂಗಲ್ದು ಆಟೋ ಸೇವನ್ನು ಯೂಸ್ ಮಾಡುವಂಥದ್ದು ನನಗೆ ಅನ್ಸಂಗೆ ಅಂತೇನು ತೊಂದರೆ ಆಗೋದಿಲ್ಲ, ಬಟ್ ಸ್ಟಿಲ್ ಕೆಲವೊಂದು ರಿಸ್ಕ್ ಇರುತ್ತೆ. ಬಟ್ ಅನ್ನಿಸಂಗೆ ಅಷ್ಟೊಂದು ತೊಂದರೆ ಏನೂ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ ಅದನ್ನು ಯಾವ ರೀತಿ ಜನ ಅದನ್ನು ಇದು ಮಾಡ್ಕೋತಾರೆ ಅಂತ. ಬಟ್ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕಾಗಲ್ಲ ಅಂತಂದರೆ, ಎಲ್ಲಾದರೂ ಪರ್ಸ್ನಲ್ಲಾಗಿ ಡೈರಿ ಏನಾದರೂ ಇದೆ, ಯಾರು ಮುಟ್ಟದೇ ಇರೋಂಥ ಪ್ಲೇಸಲ್ಲಿ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಬಟ್ ಸೇಮ್ ಪಾಸ್ವರ್ಡನ್ನು ಪ್ರತಿಯೊಂದು ವೆಬ್ಸೈಟ್ಗಳಿಗೆ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ಇದನ್ನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇದಾದ ನಿಮಗೆ ಏನಾದರೂ ಒಂದು ಮೆಸೇಜ್ ಬರುತ್ತೆ ಆಯಿತಾ, ಪ್ರಮೋಷನಲ್ ಮೆಸೇಜು ನಿಮಗೆ SMS ಬಂದಿರುತ್ತೆ, ನನಗೂ ಬರ್ತಾ ಇರುತ್ತೆ. ನೀವು Paytm ₹5,000 ವಿನ್ ಆಗಿದ್ರೆ ಈಗಲೇ ರೆಡಿ ಮಾಡ್ಕೊಳ್ಳಿ, ಕ್ಲಿಕ್ ಮಾಡಿ ಅಂತ ನನಗೆ ನಾರ್ಮಲ್ ಮೆಸೇಜ್. ಅವ್ರಿಗೆ ಹೆಂಗೆ ನಂಬರ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಅವರು 5,000 8,000 ಅಂತ ಬರುತ್ತೆ. ನೋಡಿದ್ರೆ ಅಯ್ಯೋ ನಿಜ ಅಂತ ಅನ್ಕೋಬೇಕು, ಅಷ್ಟು ಚೆನ್ನಾಗಿ Paytm ಮೆಸೇಜ್ ಕಳಿಸೋ ರೀತಿ ಕಳಿಸ್ತಾರೆ. ಸೊ ಅದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಅದೆಲ್ಲ ಯಾರಿಗೆ ಗೊತ್ತು, ಆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಿಂದ ಅಥವಾ ನಿಮ್ಮ ಮೊಬೈಲ್ ಇರುವಂಥ ಡಾಟಾವನ್ನು ಏನಾದರೂ ಸ್ಟೀಲ್ ಮಾಡೋದಾರನ, ಅಥವಾ ಏನೋ ಫಿಶಿಂಗ್ ಥರನ ಏನೋ ಒಂದು ಮಾಡಿದ್ರು ಮಾಡಿರ್ತಾರೆ. ಅವ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಲ ಫಿಶಿಂಗನ್ನು ಮಾಡ್ತಾರೆ ಈ ಥರ ಲಿಂಕನ್ನು ಕಳಿಸ್ಬಿಟ್ಟು. ಏನಾಗುತ್ತೆ ಅಂತಂದರೆ, ನೀವು ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟೋ ಸಲ ಒಂದು ಫೇಕ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ಒಂದು ವೆಬ್ಸೈಟು ಗೂಗಲ್ ಥರನೇ ನೋಡೋದಕ್ಕೆ, ಗೂಗಲ್ ಥರನೇ ಇರುತ್ತೆ, ಗೂಗಲ್ ವೆಬ್ಸೈಟ್ ಥರ, ಜಿಮೇಲ್ ವೆಬ್ಸೈಟ್ ಥರನೇ ಇರುತ್ತೆ, ನೋಡೋದಕ್ಕೆ ಫೇಸ್ಬುಕ್ ಥರನೇ ಇರುತ್ತೆ. ನೀವು ಅನ್ಕೊಂಬಿಡ್ತೀರ URL ನೋಡೋದಕ್ಕೆ ಹೋಗಲ್ಲ ನೀವು ಯಾರನ್ನು, ಓ ಅದೇ ವೆಬ್ಸೈಟ್ ಅಂದ್ಬಿಟ್ಟು ಲಾಗಿನ್ ಕೇಳ್ತಾರೆ ಅಂದ್ಬಿಟ್ಟು ಲಾಗಿನ್ ಟ್ರೈ ಮಾಡ್ತೀರ. ಸೊ ಆ ಟೈಮಲ್ಲಿ ನೀವೇನು ಪಾಸ್ವರ್ಡ್ ಕ್ಲಿಕ್ ಮಾಡ್ತೀರ ಅದೆಲ್ಲ ಅವರಿಗೆ ಫಿಶಿಂಗ್ ಆಗಿಬಿಡುತ್ತೆ. ನನಗೂ ಕೂಡ ಇದೇ ರೀತಿ ಒಂದು ಸಲ ಪ್ರಾಬ್ಲಮ್ ಆಗಿತ್ತು. ನನಗೆ ಆ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಈ ಎಲ್ಲ ವಿಷಯಗಳು ನನಗೆ ಗೊತ್ತಿಲ್ಲ. ನಿಮಗೂ ಹಂಗೆ ಇರ್ಬೋದು, ನೀವು ಕಲ್ತ್ಕೋತಾ ಇದ್ದೀರಾ. ಸೊ ಈ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ ನನಗೆ. ಸೊ ನಾನೇನು ಮಾಡಿದೆ, ಒಂದು ಸಲ ಫೇಸ್ಬುಕ್ಕಲ್ಲಿ ಯಾರು ಲಿಂಕನ್ನು ಕಳಿಸಿದ್ರೆ ನನಗೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಫೇಸ್ಬುಕ್ಕಿಂದು ಮತ್ತೆ ಲಾಗೌಟ್ ಆಗಿರೋ ಥರ ಫೇಸ್ಬುಕ್ಕು ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅಲ್ಲಿ ನೀವು ಪಾಸ್ವರ್ಡು, ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿದ್ರಿ ಅಂತಂದರೆ, ಆ ಒಂದು ಏನು ಯೂಸರ್ ಐ ಡಿ ಪಾಸ್ವರ್ಡನ್ನು ಅವರಿಗೆ ಮೆಸೇಜ್ ಮಾಡುತ್ತೆ. ಸೊ ಈ ರೀತಿ ಅವರು ನಮ್ಮ ಪಾಸ್ವರ್ಡನ್ನು ತಿಳ್ಕೊಂಬಿಟ್ಟು ಲಾಗಿನ್ ಆಗಿಬಿಟ್ಟು ನಮ್ಮ ಪ್ರೈವೇಟ್ ಮೆಸೇಜನ್ನು ಓದುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ, ನೋಡ್ಕೊಳ್ಳಿ URL ಹೆಂಗಿದೆ ಅಂತ. ಇದರ ನಂತರ ಆರನೇದಾಗಿ ಫೇಕ್ ಅಡ್ವರ್ಟೈಸ್ಮೆಂಟ್ಗಳು ಆಯಿತಾ. ಎಷ್ಟೋ ಸಲ ನಾವು ಆನ್ಲೈನಲ್ಲಿ ಫೇಸ್ಬುಕ್ಕು ಅಥವಾ ಗೂಗಲ್ನಲ್ಲಿ ನೋಡ್ತಿರ್ಬೇಕಾದ್ರೆ ಫೇಕ್ ಅಡ್ವರ್ಟೈಸ್ಮೆಂಟ್ಗಳಿರ್ತವೆ. ಗೂಗಲ್ ಅವರು ಫೇಸ್ಬುಕ್ ಅವರು ತಲೆನೇ ಕೆಡಿಸ್ಕೊಡಲ್ಲ, ಸಿಕ್ಕಿದ ಆ್ಯಡ್ಸ್ಗಳಿಗೆಲ್ಲ ಅಪ್ರೂವಲ್ ಕೊಟ್ಬಿಡ್ತಾರೆ, ಫೇಕ್ ಆ್ಯಡ್ಗಳು ನಮಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ ಆಯಿತಾ. ಅದರಲ್ಲಿ ₹1 ನಿಮಗೆ ಐಫೋನ್ ಸಿಗ್ತಾ ಇದೆ, ₹1,000 ಐಫೋನ್ ಸಿಗ್ತಾ ಇದೆ, ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಐಫೋನ್ನ. ಸೊ ಈ ರೀತಿ ಇದೆ ಅಂತ ಅಂದರೆ, ಯಾರು ಬೇಕಾದರೂ, ಅಷ್ಟು ನಾಲೆಡ್ಜ್ ಇಲ್ಲ ಅಂತಂದರೆ ಯಾರು ಬೇಕಾದರೂ ಕ್ಲಿಕ್ ಮಾಡೇ ಮಾಡ್ತಾರೆ ಆಯಿತಾ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ, ಹುಷಾರಾಗಿರಿ. ಅವೆಲ್ಲ ಫೇಕ್ ಆಗಿರುತ್ತೆ. 2 good to be true ಅಂತ ಕರೀತಾರೆ. ಅಂದರೆ ಅಷ್ಟೊಂದು ಕಡಿಮೆಗೆ ಏನೋ ಒಂದು ಸಿಗ್ತಾಯಿದೆ ಅಂತಂದರೆ ಅದು ನಿಜ ಆಗಿರೋಕ್ಕೆ ಸಾಧ್ಯ. ನಾನು ತಲೆ ಕೆಟ್ಟಿದೆಯಾ ಅವ್ರಿಗೆ, ₹1 ಐಫೋನ್ ಕೊಡೋದಕ್ಕೆ, ₹10 ಐಫೋನ್ ಕೊಡೋದಕ್ಕೆ, ₹100, ₹1,000 ಐಫೋನ್ ಕೊಡೋದಕ್ಕೆ ತಲೆ ಕೆಟ್ಟಿದೆಯಾ ಅವನಿಗೆ, ಎಲ್ಲಿ ಉದುರು ಕೊಡುತ್ತಾ ಅವನಿಗೆ. ಸೊ ಅದನ್ನು ತಲೆ ಕೆಡಿಸ್ಕೊಳ್ಳಿ. 2 good to be true ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ ಪಕ್ಕಾ ಫೇಕ್ ಆಗಿದೆ ಅಂತ. 2 good to be true ಅಂತಂದರೆ ಅದನ್ನು ನಂಬೋದಕ್ಕೆ, ನಿಜ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವಸ್ತುಗಳನ್ನು, ಆ ರೀತಿ ವಿಷಯಗಳನ್ನು ನೀವು ದಯವಿಟ್ಟು ನಂಬೋದಕ್ಕೆ ಹೋಗ್ಬಿಡಿ, ಅದು ನಿಜ ಆಗಿರೋದೇ ಇಲ್ಲ ಆಯಿತಾ. ಇದು ಮೊದಲನೇ ವಿಷಯ. ಇದಾದ ನಂತರ ಎಷ್ಟು ಸಲ ಫೇಕ್ ವೆಬ್ಸೈಟ್ಗಳಿರ್ತವೆ. ಫೇಕ್ ವೆಬ್ಸೈಟ್ ಅಂತಂದರೆ, ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ರೆ ಓಕೆ, ನಂಬಿಕೆಯನ್ನು ಇಟ್ಕೊಂಡಿರುವಂಥ ವೆಬ್ಸೈಟ್, ಅದು ಅಮೆಝಾನಲ್ಲಿ ಪರವಾಗಿಲ್ಲ, ಸ್ನ್ಯಾಪ್ಡೀಲ್ ಒಂದು ಲೆವೆಲಿಗೆ ಪರವಾಗಿಲ್ಲ, ಮಿಂತ್ರಾ ಪರವಾಗಿಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಬೇರೆ ಯಾವ್ಯಾವುದೋ ವೆಬ್ಸೈಟ್ಗಳು ಕೇಳಿರಲ್ಲ, ಆ ವೆಬ್ಸೈಟ್ಗಳಲ್ಲಿ ನನಗೆ ಎಷ್ಟೋ ಜನ ಮೆಸೇಜ್ ಮಾಡಿದ್ದಾರೆ ಈ ರೀತಿ ಆಯಿತಾ. ನನಗೆ ಗೊತ್ತಿರೋರು ಎಷ್ಟೋ ಜನ ಮಾಡಿದ್ದಾರೆ.
ಟ್ಯಾಬ್ಲೆಟ್ ತುಂಬ ಕಡೆ 1,000 ರೂಪಾಯಿಗೆ 2,000 ರೂಪಾಯಿಗೆ ತುಂಬ ಒಳ್ಳೆ ಫೋನು, ಬರೀ 4,000 ರೂಪಾಯಿಗೆ ಒಂದು ಹೆವಿ ಒಳ್ಳೆ ಫೋನು, 20,000 ಫೋನ್ 4,000 ಮಾರ್ತಾ ಇದ್ದಾರೆ. ಸೊ ಈ ರೀತಿ ಇದೆ ಅಂತ ಅಂದರೆ ಸೇಮ್ ಈ ರೀತಿ ಗೊತ್ತಿಲ್ಲದಿರುವಂಥ ಅನ್ಟ್ರಸ್ಟೆಡ್ ವೆಬ್ಸೈಟ್ಗಳಲ್ಲಿ ಏನು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗಲೇಬೇಡಿ. ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ಟೂ ಗುಡ್ ಟು ಬಿ ಟ್ರೂ ಅನ್ಸೋ ಅನ್ನುವಂಥ ನೀವು ವಸ್ತುಗಳನ್ನು ವಿಷಯಗಳನ್ನು ನಂಬೋದಕ್ಕೆ ಹೋಗಲೇಬೇಡಿ. ಪಕ್ಕ ಸುಳ್ಳಾಗಿರುತ್ತೆ, ಅದು ಪಕ್ಕ ಫ್ರಾಡ್ ಆಗಿರುತ್ತೆ. ಸೊ ಇದೊಂದು ವಿಷಯವನ್ನು ತಲ್ಲಿಡ್ಕೊಳ್ಳೋದಿಲ್ಲ ಇಷ್ಟಪಡ್ತೀನಿ. ಇದಾನಂತರ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಈ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಪರವಾಗಿಲ್ಲ, ಕಾರ್ಡನ್ನು ಹಾಕ್ತೀರ, ಕಾರ್ಡ್ ಅದರಲ್ಲೇ ಸೇವ್ ಆಗಿರುತ್ತೆ, ಸೇವ್ ಮಾಡ್ಕೊಳ್ಳಿದ್ರೆ ತೊಂದರೆ ಇಲ್ಲ. ಆದರೆ ಈಗೇನು ಹೇಳಿದೆ ನಾನು, ಅನ್ಟ್ರಸ್ಟೆಡ್ ವೆಬ್ಸೈಟ್ಗಳು, ನಿಮಗೆ ಗೊತ್ತಿಲ್ಲದಿರುವಂಥ ವೆಬ್ಸೈಟ್ಗಳಲ್ಲಿ ನಿಮ್ಮ ಕಾರ್ಡ್ ಡೀಟೇಲನ್ನು ಸೇವ್ ಮಾಡೋದಕ್ಕೆ ಹೋಗ್ಬಿಡಿ. ಕೇಳುತ್ತೆ, ಕ್ಯಾನ್ ವಿ ಸೇವ್ ದಿಸ್ ಕಾರ್ಡ್ ಡೀಟೇಲ್ ಫಾರ್ ದ ನೆಕ್ಸ್ಟ್ ಪರ್ಚೇಸ್ ಅಂತ ಕೇಳುತ್ತೆ, ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲಿರೋಂಥ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಲೇಬೇಡಿ ಅಂತ ಅಂದ್ಬಿಡ್ತೀನಿ. ಬೇಕಾದ್ರೆ ನಾನು ಒಂದು ವೇಳೆ ನೀವು ಅಂತ ಮಾಡಲೇಬೇಕು, ಅದು ಫುಲ್ ಟ್ರಸ್ಟೆಡ್ ಅಂತ ನಿಮ್ಗೆ ಅನಿಸ್ತಾಯಿದೆ ಅಂತಂದರೆ ಈ ಕಾರ್ಡ್ ಡೀಟೇಲನ್ನು ಹಾಕೋದಕ್ಕೆ ಹೋಗ್ಬಿಡಿ. UPI ಪೇಮೆಂಟ್ ಇದೆ ಅಂತಂದರೆ UPI ಪೇಮೆಂಟ್ ಮಾಡ್ಕೊಳ್ಳಿ. ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಪೇ ಮಾಡಿದ್ರೆ ಎಷ್ಟೋ ಸಲ ಆ ರೀತಿ ಫ್ರಾಡ್ ಆಯಿತು ಅಂತಂದರೆ ಕ್ರೆಡಿಟ್ ಕಾರ್ಡ್ ಕಂಪ್ನಿಗಳಿಗೆ ಕಾಲ್ ಮಾಡಿದ್ರೆ ಅವ್ರು ರೀಫಂಡ್ ಮಾಡಿದ್ರೆ ಎಷ್ಟೋ ಸಲ ರಿವರ್ಟ್ ಮಾಡ್ತಾರೆ ಆ ದುಡ್ಡನ್ನು. ಸೊ ಅದರಿಂದ ಆ ಟೈಮ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ನಾನು ಅಂತೀನಿ ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ, ಅಂಥ ವೆಬ್ಸೈಟ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಬಿಡಿ ಅಂತೇಳಿ ಇಷ್ಟಪಡ್ತೀನಿ. ಸೊ ಈ ರೀತಿ ಇದರ ಜೊತೆಗೆ ಎಷ್ಟೋ ಸಲ ನಿಮಗೆ ಕಾಲ್ಸ್ಗಳು ಬರ್ತಾರತ್ತೆ ಆಯಿತಾ. ನನಗೆ ಮೊನ್ನೆ ತಾನೇ ಯಾರೊಬ್ಬರು ಇಮೇಲ್ ಮಾಡಿದ್ರು, ಅವ್ರು ಕಾಲ್ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ರು, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತಲೂ ಅಂದಿದ್ರು, ಸ್ಕ್ರೀನ್ಶಾಟು ಯಾರು ಕಾಲ್ ಮಾಡಿದ್ದ ಅವ್ರ ಡೀಟೇಲ್ಸ್ ಎಲ್ಲ ಕಳಿಸಿದ್ರು ಅವ್ರು ನನಗೆ. ಸೊ ಹಿಂಗೇನೆ 11% ಯಾರು ಕಾಲ್ ಮಾಡ್ತಾರೆ, ಸರ್ ನಿಮಗೆ ಇಷ್ಟು 100,000 ರೂಪಾಯಿ ವಿನ್ ಆಗಿದ್ದೀರಾ ನೀವು, ಸೊ ಇದನ್ನು ರೆಡಿ ಮಾಡ್ಕೊಳ್ಳಿ, ಫಸ್ಟ್ ನೀವು ನಮಗೆ ಒಂದು 10,000 ರೂಪಾಯಿ ಕೊಡಬೇಕಾಗುತ್ತೆ, ಆಮೇಲೆ ನಾವು ನಿಮಗೆ 10 ಕೋಟಿ ಕೊಡ್ತೀವಿ. ಇತಿಹಾಸ ಇಮೇಲಕ್ಕೆ ಆದರು 10 ಕೋಟಿ ವಿನ್ ಆಗ್ತಿದ್ದೇನೆ ಅಂತ ಅಂದರೆ ಆಯ್ತು ಬಿಡಪ್ಪ, 10,000 ಬೇಡ ನಿನಗೆ, ಒಂದು 100,000 ಇಟ್ಕೊಂಬಿಟ್ಟು ಉಳಿದಿದ್ದು ಕೊಡೋದಕ್ಕಾಗಲ್ವಾ, ಈ ರೀತಿ ಮಾಡ್ಬೇಕು. ಅದೇ ರೀತಿ ಫ್ರಾಡ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಹಂಗೆ ಮಾಡಿದ್ರು ಅಂತ ಅಂದರೆ ನೀವು ದುಡ್ಡು ಹಾಕೋದಕ್ಕೆ ಹೋಗ್ಬೇಡಿ. ಮತ್ತು ಅವ್ರು ಏನಾದ್ರು ಕಾಲ್ ಮಾಡ್ಬಿಟ್ಟು ನಿಮಗೆ ನಿಮ್ಮದು ಕಾರ್ಡ್ ನಂಬರ್ ಕೊಡಿ, OTP ಕೊಡಿ, ಅಥವಾ CV ಕೋಡ್ ಕೊಡಿ ಈ ಥರ ಅಂತಿದ್ದಾರೆ ಅಂತಂದರೆ ಯಾವುದೇ ಕಾರಣ ಕೊಡೋಕೆ ಹೋಗ್ಬಿಡಿ, ಪಾಸ್ವರ್ಡ್ ಕೇಳ್ತಾರೆ ಅಂತ ಕೊಡೋಕೆ ಹೋಗ್ಬಿಡಿ. ನೀವು ಈ ರೀತಿ ಏನೋ ಒಂದು ಕೇಳ್ತಾ ಇದ್ದೀರ ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ, ಬ್ಯಾಂಕಿನ ಬಗ್ಗೆ, ಅಥವಾ ದುಡ್ಡಿನ ಬಗ್ಗೆ, ಯೂಶ್ವಲಿ ಬ್ಯಾಂಕ್ ಅವ್ರು ಯಾರೋ ರೀತಿ ಕಾಲ್ ಮಾಡಲ್ಲ, ನಿಮ್ಮ ಕಾರ್ಡ್ ನಂಬರ್ ಕೊಡಿ ಅಂತಾಗಲಿ, ಅಥವಾ UPI ಪಾಸ್ವರ್ಡ್ ಹೇಳಿ ಅಂತಾಗಲಿ, ಅಥವಾ UPI ಏನೋ ನಿಮಗೆ ರೀಫಂಡ್ ಬಂದಿದೆ ಅಂತಾಗಲಿ, ಯಾರು ಕೂಡ ಕಾಲ್ ಮಾಡಲ್ಲ ನಿಮಗೆ. ಸೊ ಅದೆಲ್ಲ ಪಕ್ಕ ಫ್ರಾಡ್ ಆಗಿರುತ್ತೆ. ಅದನ್ನು ಮಾಡುವಂಥ ಜನಗಳೇ ಇರ್ತಾರೆ, ಅವ್ರಿಗೆ ಅದೇ ಕೆಲಸ ಫುಲ್ಲು. ಕೋಟ್ಯಾನ್ಗಟ್ಟಲೆ ದುಡ್ಡು ಮಾಡ್ತಾರೆ, ನೀವು ನಂಬಲ್ಲ, ಮೋಸ ಮಾಡಿಕೊಂಡೆ ಕೋಟ್ಯಾನ್ಗಟ್ಟಲೆ ದುಡ್ಡು ಮಾಡ್ತಾರೆ. ಪೊಲೀಸ್ಗಳು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಏನು ಮಾಡೋಕ್ಕಾಗತ್ತೆ, ಅವರು ಏನು ಮಾಡೋಕ್ಕಾಗತ್ತೆ ಹೇಳಿ, ಹಿಡಿತಾರೆ. ಅದು ಬಿಟ್ಟು ಸಾವಿರಾರು ಜನ ಹೇಳ್ತಿಲ್ವ, 1,000 ಜನ ಇದ್ದಾರೆ ಅಂತ, ಏನು ಮಾಡೋದಕ್ಕಾಗಲ್ಲ, ಪ್ರೂಫ್ ಇರಲ್ಲ, ನಮ್ಮ ತಪ್ಪು ಅದು, ನಾವು ಇಲ್ಲ, ನಾನು ಅವನಿಗೇನೋ ದುಡ್ಡು ಕೊಟ್ಟು ಅವನಿಗೇನೋ ಕೊಟ್ಟಿದ್ದೇನೋ, ಅದರಿಂದ ಅವ್ನು ದುಡ್ಡು ಕೊಡಬೇಕಿತ್ತು ಅಂತ ಮುಗೀತು, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಪೊಲೀಸ್ಗಳಿಗೆ ಸ್ವಲ್ಪ ಕಷ್ಟ ಈ ಒಂದು ವಿಷಯದಲ್ಲಿ, ನಮ್ಮ ಸೇಫಲ್ಲಿ ನಾವು ಇರಬೇಕು ಅಷ್ಟೇ. ಸೊ ಈ ರೀತಿ ಫ್ರಾಡ್ ಕಾಲ್ ಬಂತು ಅಂತಂದರೆ ನೀವು ಪಟ್ಟನ್ನು ಕಟ್ ಮಾಡಿ, ಇಲ್ಲ ಬಾಯಿಗೆ ಬಂದ ಉಗಿರಿ ಕಟ್ ಮಾಡಿ ಅಷ್ಟೇ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ, CV ಕೋಡ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ಇದನ್ನು ಯಾರಿಗೂ ಹೇಳಂಗಿಲ್ಲ. ಯಾರು ಬ್ಯಾಂಕ್ ಅವ್ರು ಕಾಲ್ ಮಾಡಿದ್ರು ಅಷ್ಟೇ, ಅಥವಾ ಬೇರೆ ನರೇಂದ್ರ ಮೋದಿ ಅವ್ರು ಬಂದು ಕೇಳಿದ್ರು ಸಹ ನೀವು ಕೊಡೋಂಗಿಲ್ಲ, ಆಯಿತಾ. ಸೊ ಈ ರೀತಿ ಅದನ್ನು ಯಾರಿಗೂ ಕೊಡೋಂಗಿಲ್ಲ. ಸೊ ಈ ಒಂದು ವಿಷಯವನ್ನು ಕೂಡ ತಲೆಹಿಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದಾದನಂತರ ಇನ್ನು ಕೊನೆಯದಾಗಿ, ನಿಮಗೇನಾದರೂ ಒಂದು ಕಾಯಿಲೆ ಇದೆ ಅಂತಂದರೆ, ಅಥವಾ ಏನೋ ಸಿಂಪ್ಟಮ್ ಇದೆ, ಮೈ ಕೆರೆತ ಬರ್ತಿದೆ, ಜ್ವರ ಇದೆ, ತಲೆನೋವು ಬರ್ತದೆ, ಅಥವಾ ಬೇರೊಂದೇನೋ ಆಗ್ತದೆ ನಿಮಗೆ, ಆ ಒಂದು ವಿಷಯವನ್ನು ಆನ್ಲೈನಲ್ಲಿ ಅಥವಾ ಗೂಗಲ್ನಲ್ಲಿ ಸರ್ಚ್ ಮಾಡೋದಕ್ಕೆ ಹೋಗ್ಬೇಡಿ, ಆಯಿತಾ. ಅದು ಮಿಸ್ಲೀಡ್ ಮಾಡುತ್ತೆ ನಿಮಗೆ. ನಿಮಗೇನೋ ಒಂದು ಸಿಂಪ್ಟಮ್ ಇದೆ ಅದನ್ನು ಸರ್ಚ್ ಮಾಡ್ತೀರ, ಅದು ಬೇರೆ ಇನ್ನೊಂದು ಯಾವುದೋ ಕಾಯಿಲೆಗೋ ಆ ಒಂದು ಸಿಂಪ್ಟಮ್ ಇರ್ಬೋದು. ನೀವು ಆಮೇಲೆ ಹೂ ನಂಗೆ ಇದೇ ಕಾಯಿಲೆ ಇದೆ ಅಂತ ತಿಳ್ಕೊಂಬಿಡ್ತೀರ, ನಿಮ್ಮ ಮನಸ್ಸಿಗೆ ಅದು ಒಂದು ತುಂಬ ಎಫೆಕ್ಟನ್ನು ಮಾಡುತ್ತೆ. ಸೊ ನಿಮಗೆ ಇರುವಂಥ ಕಾಯಿಲೆನ ಯಾವುದೇ ಕಾರಣಕ್ಕೂ ಗೂಗಲ್ ಮಾಡೋದಕ್ಕೆ ಹೋಗ್ಬಿಡಿ, ಸಿಂಪ್ಟಮ್ಸನ್ನು ಅದಕ್ಕೆ ನೋಡೋದಕ್ಕೆ ಹೋಗ್ಬಿಡಿ. ಹೌದು, ಕೋವಿಡ್ ಸಿಂಪ್ಟಮ್ ಇದೆ ಅಂದರೆ ನೋಡ್ಕೊಳ್ಳಿ ಏನೇನು ಸಿಂಪ್ಟಮ್ ಅಂತ, ಬಟ್ ನಿಮಗಿರುವಂಥ ನಿಮಗೇನು ಗೊತ್ತಿಲ್ಲ ಅದು ಏನಿದೆ ಅಂತ ಗೊತ್ತಿಲ್ಲ, ಅದನ್ನು ಸರ್ಚ್ ಮಾಡಿಬಿಟ್ಟು ಮಿಸ್ಲೀಡ್ ಆಗೋದಕ್ಕೆ ಹೋಗ್ಬಿಡಿ. ಎಷ್ಟು ಸಲ ನಾವು ಔಷಧಿ ಕೊಡ್ತೀವಿ ಇದಕ್ಕೆ, ಆನ್ಲೈನಲ್ಲೂ ಆ ರೀತಿ ಇರುತ್ತೆ, ಆಯಿತಾ. ಸೊ ಅದನ್ನೆಲ್ಲ ತೊಗೊಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಅಂತ ಇದೆ ಅಂತ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ತೋರಿಸ್ಕೊಳ್ಳಿ, ಓಕೆ ಇಂಥ ಪ್ರಾಬ್ಲಮ್ ಇದೆಯಾ, ಓಕೆ ನೀವು ಸ್ಕ್ಯಾನ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತ ಡಾಕ್ಟ್ರ್ ಅಂತಾರೆ, ಅಲ್ಲಿ ತಿಳ್ಕೊಳ್ಳಿ, ಆಯಿತಾ. ಹಂಗಂತ ನಿಮಗೆ ಗೊತ್ತಿಲ್ಲದಿರುವಂಥ ವಿಷಯವನ್ನು, ಕಾಯಿಲೆಯನ್ನು ಈ ಇದರಲ್ಲಿ ಸರ್ಚ್ ಮಾಡೋದಕ್ಕೆ ಹೋಗ್ಬಿಡಿ. ಅದು ಮಿಸ್ಲೀಡ್ ಮಾಡುತ್ತೆ ಮತ್ತು ನಿಮ್ಮ ಮನಸ್ಸು ಕೂಡ ಎಫೆಕ್ಟನ್ನು ಮಾಡುತ್ತೆ. ಸೊ ಇಷ್ಟು ಕೆಲವೊಂದು, ಇನ್ನೂ ತುಂಬ ಬೇಜಾನಿದೆ, ಬೇಕಾದ್ರೆ ಇನ್ನೊಂದು ವಿಡಿಯೋನ ಇದ್ರ ಬಗ್ಗೆ ಮಾಡ್ತೀನಿ, ಈ ಕೆಲವೊಂದು ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗ್ಬಿಡಿ ಅಂತೇಳಿ ಇಷ್ಟಪಡ್ತೀನಿ. ಸೊ ಈ ಎಲ್ಲ ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತೀನಿ ನಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಇದರಲ್ಲಿ.